ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ ಜನಾರ್ದನ್ ರೆಡ್ಡಿ ರಾಜಕೀಯ ಮರುಪ್ರವೇಶದ ಬಗ್ಗೆ ಈಗ ಚರ್ಚೆ ಜೋರಾಗಿರೋ ಹೊತ್ತಲ್ಲಿ ಬಳ್ಳಾರಿ ಪಾಲಿಟಿಕ್ಸ್ ಅಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿರೋ ಟೈಮ್ ಅಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲೆಲ್ಲ ನೀವು ಈ ಸುದ್ದಿ ನೋಡ್ತಾ ಇದ್ದೀರಾ ಈಗ ಜನಾರ್ದನ್ ರೆಡ್ಡಿ ಯಾವ ಪಕ್ಷ ಸೇರ್ತಾರೆ ಡಿ ಕೆ ಸಿದ್ದು ಯಾರ ಜೊತೆಗಾದರೂ ಸಂಪರ್ಕದಲ್ಲಿದ್ದಾರಾ ಅನ್ನೋ ಸುದ್ದಿ ಎಲ್ಲ ಚರ್ಚೆಗೆ ಬರ್ತಾ ಇದೆ ಈ ಟೈಮ್ ಅಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಉತ್ತರ ಗಮನ ಸೆಳೀತಾ ಇದೆ ಈಗ ರೆಡ್ಡಿ ಬಗ್ಗೆ ಯಾರು ಆ ಬೇರೆಯವರು ಹಾಗಾದರೆ ಅನ್ನೋದು ಈ ಬಗ್ಗೆ ಮಾತಾಡೋಣ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ಜನಾರ್ದನ್ ರೆಡ್ಡಿ ಈಗ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ಳೋದು ಬಹುತೇಕ ಪಕ್ಕ ಅಂತ ಅನಿಸ್ತಾ ಇದೆ ಹೋದಲ್ಲಿ ಬಂದಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನಾನು ನಂಬಿದವರು ನಾನು ಯಾವ ಪಕ್ಷಕ್ಕಾಗಿ ದುಡಿದ್ನೋ ಪಕ್ಷ ಕಟ್ಟಿದ್ನೋ ಅವರೇ ಈಗ ನನಗೆ ಮೋಸ ಮಾಡ್ತಿದ್ದಾರೆ ಅಂತೆಲ್ಲ ಮಾತನಾಡ್ತಿದ್ದಾರೆ ಹುಲಿ ಹಸಿದದೆ ಬೇಟೆಯಾಡದೆ ಬಿಡಲ್ಲ ಅಂತ ಸವಾಲು ಶಪಥವೇ ಇಟ್ಟಿದ್ದಾರೆ ಇಂಥ ಹೊತ್ತಲ್ಲಿ ಮುಂದಿನ ನಡೆ ಏನು ರಾಜಕಾರಣಕ್ಕೆ ಬರೋದು ಗ್ಯಾರಂಟಿ ಅವರು ಅದರ ಬಗ್ಗೆ ಮಾತು ಹೇಳಾಗಿದೆ ಇನ್ನೇನು 2-3 ತಿಂಗಳಲ್ಲಿ ಯಾವ ಕಡೆ ನಾನು ಶಕ್ತಿ ಪ್ರದರ್ಶನ ಮಾಡಬೇಕು ಸ್ಪರ್ಧೆ ಮಾಡಬೇಕು ಎಲ್ಲದರ ಕ್ಲಾರಿಟಿ ಸಿಗುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಬಳ್ಳಾರಿ ಬಿಡಬೇಕು ಅನ್ನೋ ಕೋರ್ಟ್ ಆರ್ಡರ್ ಇರೋದ್ರಿಂದ ಕೊಪ್ಪಳ ಗಂಗಾವತಿ ಸಿಂಧನೂರ್ ಕಡೆ ಅಲ್ಲೆಲ್ಲ ಓಡಾಡ್ಕೊಂಡಿರ್ತೀನಿ ಬೆಂಗಳೂರಲ್ಲಿ ಹೆಚ್ಚು ಇರಲ್ಲ ನಾನು ಐಷಾರಾಮಿ ಜೀವನ ಬೇಡ ಅಂತಲೂ ಹೇಳಾಗಿದೆ ಒಂದು ಕಾಲದಲ್ಲಿ ಬಳ್ಳಾರಿ ದೊರೆಯಾಗಿ ಮೆರೆದ ಮತ್ತು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದಂತಹ ಅಂದರೆ ಬೇರೆ ಬೇರೆ ರೀತಿ ಬಲ ತುಂಬಿದಂತಹ ಜನಾರ್ದನ್ ರೆಡ್ಡಿ ಈಗ ಎಲ್ಲಿರಲಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಮರುಪ್ರವೇಶದಲ್ಲಿ ಅವ್ರ ಪಾತ್ರ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮಾಧ್ಯಮಗಳು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರಾ ಅಂತ ಕೇಳಿದ್ರೆ ಬೇರೆ ಬೇರೆಯವರು ಸಂಪರ್ಕದಲ್ಲಿದ್ದಾರೆ ಬಟ್ ಜನಾರ್ದನ್ ರೆಡ್ಡಿ ಸಂಪರ್ಕದಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಜನಾರ್ದನ್ ರೆಡ್ಡಿ ಅವರು ಬೇರೆಯವರು ಸಂಪರ್ಕದಲ್ಲಿದ್ದಾರೆ ಅಂತಾರೆ ಆ ಬೇರೆಯವರು ಅಂದರೆ ಯಾರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋ ವಿಚಾರ ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ಸನ್ನು ಹೊಗಳೋ ರೀತಿ ಮಾತಾಡಿದ್ರು ಕಾಂಗ್ರೆಸ್ಸು ರಾಜಕೀಯ ಧರ್ಮಕ್ಕಾಗಿ ನನ್ನ ವಿರೋಧಿಸ್ತು ಆದರೆ ಬಿ ಜೆ ಪಿಯವರು ನಾನು ಇಷ್ಟೆಲ್ಲ ಮಾಡಿದ್ರು ನನಗೆ ಈ ಥರ ಮಾಡ್ತಿದ್ದಾರೆ ಅಂತ ಕೆಲವೆಲ್ಲ ವಿಚಾರಗಳನ್ನು ಹೇಳೋ ಮೂಲಕ ಕಾಂಗ್ರೆಸ್ಸನ್ನು ಹೊಗಳಿದಂತೆ ಕಂಡು ಬಂತು ಹಾಗಾಗಿ ಮೀಡಿಯಾದಲ್ಲಿ ಕಾಂಗ್ರೆಸ್ ಇರ್ತಾರಾ ಅನ್ನೋ ಥರ ಚರ್ಚೆ ಆಗ್ತಿರಬಹುದೇನೋ ಸಿದ್ದರಾಮಯ್ಯನವರನ್ನು ಹೋಗಿ ಕೇಳಿದಾಗ ನಾವು ಮಾತುಗಿತ್ತು ಆಡೇ ಇಲ್ಲ ಅವ್ರ ಬಗ್ಗೆ ಏನು ಹೇಳಿ ನಾನು ಮಾತೇ ಆಡಿಲ್ಲ ಅಂದಮೇಲೆ ಅಂತ ಕಟ್ಟಿ ತುಂಡು ಮಾಡಿಬಿಟ್ರು ಅವರು ಆದರೆ ಡಿ ಕೆ ಹೇಳಿದ ಆ ಬೇರೆಯವರು ಯಾರು ಅನ್ನೋದು ಪ್ರಶ್ನೆ ರಿವ್ಯೂ ಆಲ್ರೆಡಿ ರಿಪೋರ್ಟ್ ಮಾಡಿತ್ತು ಜನಾರ್ದನ್ ರೆಡ್ಡಿಯವರು JDS ಸೇರ್ತಾರಾ ಅನ್ನುವಂಥ ಒಂದು ಟಾಕ್ ಬಳ್ಳಾರಿಯಲ್ಲಿ ಶುರುವಾಗಿದೆ ಒಂದು ಕಡೆ ಬೆಳಗಾವಿಯ ರಮೇಶ್ ಜಾರಕೋಡಿ ಮತ್ತೊಂದು ಕಡೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಜೊತೆಗೆ ಸಂಪರ್ಕ ಸಾಧಿಸುವ ಪ್ರಯತ್ನ ಕುಮಾರಸ್ವಾಮಿ ಅವರಿಂದ ಆಗ್ತಿದೆಯಾ ಹೊಸ ಸಮೀಕರಣ ಹೊಸ ಲೆಕ್ಕಾಚಾರ ದಳಪತಿಗಳು ಮಾಡ್ತಿರೋದ್ರಿಂದ ಈ ಬಾರಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಬಲಗಳನ್ನು ಒಗ್ಗೂಡಿಸೋ ಪ್ರಯತ್ನ ಆಗ್ತಿರೋದ್ರಿಂದ ಈ ಇಬ್ಬರು ದೊಡ್ಡ ನಾಯಕರ ಮೇಲೆ ಕಣ್ಣು ಹಾಕಿದ್ದಾರಾ ಕುಮಾರಸ್ವಾಮಿಯವರು ಅಂಥದ್ದು ಮಾತುಕತೆಗಳಾಗ್ತಿವೆ ಅನ್ನೋ ವಿಚಾರ ಅದರಲ್ಲೂ ರಮೇಶ್ ಜಾರಕೋಡಿ ಅವ್ರ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಸದ್ದು ಮಾಡ್ತಾ ಇದೆ ದಳಪತಿಗಳ ಜೊತೆಗೆ ಕೈ ಜೋಡಿಸ್ತಾರಾ ಸಾಹುಕಾರ್ ಅನ್ನೋ ವಿಚಾರ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೂ ಮಾತುಕತೆ ನಡೀತಿದೆಯಾ ಅವರು ಇವ್ರನ್ನ ಸಂಪರ್ಕ ಮಾಡಿದ್ರೋ ಇವರೇ ಸಂಪರ್ಕ ಮಾಡಿದ್ರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಥರದ್ದೇನೋ ಬೆಳವಣಿಗೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಗಳು ಓಡಾಡ್ತಿವೆ ಬಳ್ಳಾರಿ ರಾಜಕಾರಣದಲ್ಲಿ ಸೊ ಡಿ ಕೆ ಹೇಳಿದ ಬೇರೆಯವರು ಇವರೇನ ದಳಪತಿಗಳ ಬಗ್ಗೆ ಅವರು ಹೇಳಿದ್ರ ಅವ್ರಿಗೆ ಮಾಹಿತಿ ಇದೆಯಾ ಅನ್ನೋದು ಗಮನ ಸೆಳೀತಾ ಇದೆ ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಎಂಟ್ರಿಯಿಂದಾಗಿ ಯಾರಿಗೆ ನಷ್ಟ ಆಗಬಹುದು ಬಿ ಜೆ ಪಿ ವಿರುದ್ಧ ಸೆಟ್ ಮಾಡ್ಕೊಂಡಿದ್ದಾರೆ ಅವರು ಬೇಟೆಯಾಡ್ತೀನಿ ಹುಲಿ ಹಸಿದಾಗಿದೆ ಕಟ್ ಹಾಕೋಕೆ ಯಾರಿಂದನೂ ಸಾಧ್ಯ ಇಲ್ಲ ಬೇಟೆಯಾಡೇ ಸಿದ್ಧ ಅಂತ ಬಿ ಜೆ ಪಿ ಹೈಕಮಾಂಡ್ಗೆ ಸೆಡ್ ಹೊಡೆಯೋ ರೀತಿ ಮಾತನಾಡೋಕೆ ಶುರು ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾರೋ ಒಬ್ಬ ದೊಡ್ಡ ನಾಯಕನ ಬಲ ಖಂಡಿತವಾಗಿಯೂ ಇದೆ ಅನ್ನೋದು ಇಲ್ಲಿ ಗಮನ ಸೆಳೀತಿರೋ ವಿಚಾರ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧ ಅದು CBI ಕೇಸ್ ನಡೀತಿರುವಾಗ ಈ ರೀತಿ ಮಾತನಾಡೋದಕ್ಕೆ ಯಾರೂ ಧೈರ್ಯ ಮಾಡಲಿಕ್ಕಿಲ್ಲ ಈ ಹೊತ್ತಲ್ಲಿ ಅವರು ಮಾಡ್ತಿದ್ದಾರೆ ಗುಡುಕ್ತಿದ್ದಾರೆ ಅಂದರೆ ಯಾವುದೋ ಒಂದು ದೊಡ್ಡ ರಾಜಕೀಯ ಬಲ ಅವರನ್ನು ರಕ್ಷಣೆ ಮಾಡುವ ಭರವಸೆ ಕೊಡ್ತಿದೆಯಾ ಅನ್ನೋದು ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಡಿ ಕೆ ಕೊಟ್ಟಿರುವ ಹೇಳಿಕೆ ಆ ಬೇರೆಯವರು ಯಾರು ಅನ್ನೋದು ಗಮನ ಸೆಳೀತಿರೋ ವಿಚಾರ ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು